ಶುಭಾಶಯಗಳು ಸಿನಿಮಾ ಸುರುಳದ ಶುಭಾಶಯಗಳು ನಮ್ಮ ನಿರ್ಮಾಪಕರು ಇವಾಗಿಂದಲ್ಲ ಹೆಚ್ಚು ಕಡಿಮೆ 6 ವರ್ಷದಿಂದ ನಮಗೆ ಬಹಳ ಖುಷಿ ಅಂದ್ರೆ ಕರೋನಾ ಟೈಮಲ್ಲಿ ಒಂದು ರಿಸ್ಕ್ ತಾಂಡು ಸಿನಿಮಾ ಮಾಡೋದು ಬಹಳ ಹೆಚ್ಚಿಕೆ ಮೊದಲನೇದಾಗಿ ಹೊಸ ವರ್ಷನ ಹೆಂಗಿರ ಬೊಂಬೆಯಲ್ಲಿ ಲಾಕ್ಡೌನ್ ಮಾಡೋದು ಕರ್ನಾಟಕದಲ್ಲಿ ಇಲ್ಲೋ ಕಡೆಗಳಲ್ಲೋ ಅವರಿಗೆ ಆರಾಮಾಗಿ ಕನ್ನಡ ಸಿನಿಮಾ ನೋಡೋದ ಮೂಲಕ ಎಂಜಾಯ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು ನಿಜಕ್ಕೂ ಒಂದು ಥ್ರಿಲ್ಲಿಂಗ್ ಕಾಮಿಡಿ ಸಿನಿಮಾ ಟ್ರೈಲರ್ ನೇ ಹೇಳ್ಬಿಟ್ಟವರು ಅವರೇನ್ ಕಥೆ ಅಂತ ಸೋ ಅದು ಹೆಂಗ್ ನಡ್ಕೊಂಡು ಹೋಗುತ್ತೆ ಅಂತ ಟ್ರೈಲರ್ ಹೇಳಿ 2 ನಿಮಿಷನ 2.5 ಗಂಟೆ ಹೆಂಗ್ ಕ್ಯಾರಿ ಮಾಡಿದ್ರು ಅದು ನಿರ್ದೇಶನ ಕ್ರಿಯೇಟಿವಿಟಿ ಸಿನಿಮಾ ನೋಡಿ ಒಂದು ಕಥೆ ಕಥಾವಸ್ತು ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ ಸಿನಿಮಾ ಹೈಲೈಟ್ ಏನಂದ್ರೆ ಕಥಾವಸ್ತು ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ ಇವೆಲ್ಲ ನೋಡ್ತಾ ಇದ್ದಾಗ ನಮಗೆಲ್ಲ ಒಂದಷ್ಟು ಜವಾಬ್ದಾರಿ ಹೆಚ್ಚಾಗುತ್ತೆ ಮತ್ತೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಇದು ಇವರ ಬ್ಯಾನರ್ಲಿ 4 ಸಿನಿಮಾಗಳು ಹಿಟ್ ಎಲ್ಲವೂ ಹಿಟ್ ಅದರ ಮೇಲೆ ಹಿಟ್ ಮಾಡ್ಕೊಂಡಿದ್ದಾರೆ ಈಗ 5ನೇ ದಿಗ ಅದು ಕೂಡ ಆ ಒಂದು ಅವರ ಸಕ್ಸಸ್ ರೇಟ್ ಗೆ ನಾಗಾರೋಟಿಗೆ ಮುಂದುವರಿಲಿ ಅಂತ ಹೇಳ್ಕೊಳ್ತೀನಿ ಚಂದ್ರಶೇಖರ್ ಅವರು ಬಹಳ ಮಗ ಅಪ್ಪ ಮಗ ಸೇರ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕ್ಯೂಟ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೀಮ್ ಗೆ ಸ್ಪೆಷಲಿ ಡೈರೆಕ್ಟರ್ ಗೆ ಎಲ್ಲರಿಗೂ ಒಳ್ಳೆದಾಗಲಿ ಚೆನ್ನಾಗಿದೆ ಹುಟ್ಟುಹಬ್ಬದ ಶುಭಾಶಯ ಎಲ್ಲರಿಗೂ ಲೈಫಲ್ಲಿ ಹುಟ್ಟುಹಬ್ಬ ಬಂದೇ ಬರ್ತದೆ ಸೊ ಹುಟ್ಟುಹಬ್ಬ ಮಾಡ್ಕೊಂಡೇ ಮಾಡ್ಕೊತೀನಿ ಈ ದಿನ ಸೆಲೆಬ್ರೇಟ್ ಮಾಡ್ಕೊಂಡು ಸಿನಿಮಾ ನೋಡ್ತಾ ಮಾಡಿ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಹಂಗೆ ನಾನೊಂದು ಮಾತು ಕೇಳ್ಕೊತೀನಿ ಬಂದಗಿಂದೆಲ್ಲ ಇಲ್ಲ ಕಂಡ್ರಮ್ಮ ಇನ್ನೊಂದು ಮಾಧ್ಯಮದಲ್ಲಿ ಬಂದಾಗದನ್ನ ಒಂದು ತಿಂಗಳು ತೋರಿಸ್ಬಿಟ್ಟಾರೆ ಬಂದಾಯ್ತದೆ ಅಂತ ಬಂದು ಕ್ಲೋಸ್ ಆಗಿದೆ ಅನ್ನೋದು ಒಂಚೂರು ಕಡಿಮೆ ತೋರಿಸಿದ್ರೆ ಅದಕ್ಕೆ ಜನ ಎದುರ್ಕೊಂಡು ಬಂದಿಲ್ವ ಅನ್ನೋ ನಿಮಿಷನ ದಯವಿಟ್ಟು ಮಲ್ಕೂತ್ರಿ ಯಾವ ಬಂದು ಇಲ್ಲ ಯಾರು ಟೈಟ್ ಸುಟ್ ಹಾಕಲ್ಲ ಯಾರು ಪ್ರತಿಭಟನೆ ಮಾಡಲ್ಲ ಯಾರು ಮಸಿ ಬೆಳೆಯಲ್ಲ ಯಾರು ಕಲ್ಲೊಡಿಯಲ್ಲ ಆರಾಮಾಗಿ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಇದೇ ಸಮಯದಲ್ಲಿ ನಾನು ಅವ್ರು ಕೇಳ್ಕೊತೀನಿ ನಮ್ಮ ಸಿನಿಮಾ ರಿಲೀಸ್ ಸಮಯದಲ್ಲಿ ಯಾವ ಸ್ಟ್ರೈಕು ಕಲ್ಲೊಡಿಯೋದು ಮರಾಠಿಯಲ್ಲಿ ಯಾವುದು ಇದು ಮಹಾರಾಷ್ಟ್ರದ ಕರ್ನಾಟಕ ಭಾಗದಲ್ಲಿ ಯಾವುದು ಆಗದೇ ಇರಲಿ ಬೊಮ್ಮಾಯಿ ಅವರು ನೈಟ್ ಕರ್ಫ್ಯೂ ಮಾಡದೇ ಇರಲಿ ನಮ್ಮ ಸಿನಿಮಾ ನಟ ಭಯಂಕರ ಬರೋ ಸಮಯದಲ್ಲಿ ಪಟ್ಟ ನಗರಾಜ್ ಯಾವುದೇ ಥರ ಸ್ಟ್ರೈಕ್ ಮಾಡದೇ ಇರಲಿ ನಿಮ್ಮ ಕೇಳ್ಕೊತೀನಿ ನಮ್ದು ನೋಡಿ ಇವ್ರದ್ದು ನೋಡಿ ಇವ್ರನ್ನ ಉದ್ದಾರ ಮಾಡಿ ಇವ್ರಾದ್ಮೇಲೆ ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ ನಮ್ಮನ್ನು ಉದ್ದಾರ ಮಾಡಿ ನಟ ಭಯಂಕರ ಮಿಸ್ ಮಾಡಬೇಡಿ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಥಿಯೇಟರ್ ರಿಲೀಸ್ ಆಗ ಸಮಯದಲ್ಲಿ ನನಗೆ ಹೆಲ್ಪ್ ಮಾಡಿ ಎಲ್ಲ ಕನ್ನಡ ಸಿನಿಮಾಗಳು ಆಯ್ತು ನಾನು ಅದೇ ಹೇಳಿದ್ದೆ ಎಲ್ಲೋ ಗೆಲ್ಲಲಿ ಸರ್ ಫುಲ್ ಹೇಳಿದ್ದೀನಿ ಸರ್ ನಿಮ್ಮ ಸಿನಿಮಾ ಗೆಲ್ಬೇಕು ಸರ್ ಯಾಕಂದ್ರೆ ನಿರ್ಮಾಪಕ ಗೆಲ್ಬೇಕು ಸರ್ ಮೊದಲನೇದು ಯಾಕೆ ಯಾವಾಗಲೂ ಅದೊಂದು ಜನಕ್ಕೆ ತಲೆಲೈತೆ ನಿರ್ಮಾಪಕಗೋಸ್ಕರ ಮೊದಲು ಸಿನಿಮಾ ನೋಡಿ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ ಎರಡನೇದು ಕನ್ನಡ ಸಿನಿಮಾ ಅನ್ನ ಕಾರಣಕ್ಕೆ ನೋಡಿ ಮೂರನೇದು ಕರೋನಾ ಟೈಮಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಸಿನಿಮಾ ಮಾಡಿ ನೂರಾರು ಕುಟುಂಬ ಊಟ ಹಾಕಿ ಒಂದು ಸಿನಿಮಾ ಕೊಡೋದು ಇದೆಯಲ್ಲ ಅದು ಸುಲಭದ ಬೆಳವಣಿಗೆ ಇಲ್ಲ ಇವು ಮೂರು ಕಾರಣಕ್ಕೆ ನೋಡಿ ಆಮೇಲೆ ಎಲ್ಲ ಇಟ್ಟ ಆಮೇಲೆ ನಮ್ಮ ಹೀರೋಗಳದು ಬಿಲ್ಡಪ್ಗಳದು ಅವೆಲ್ಲ ಪಕ್ಕ ಲಾಸ್ಟು ಫಸ್ಟು ನಿರ್ಮಾಪಕರಿಗೆ ಯಾಕಂದರೆ ಅವರು ಹೊಂದಿಸಿ ದುಡ್ಡು ಹೊಂದಿಸಿ ಸಮುದ್ರ ರಿಸ್ತಾಂಡು ಕನ್ನಡದಲ್ಲಿ ಥಿಯೇಟರ್ಗಳೇ ಸಿಗಲ್ಲ ಇಷ್ಟೆಲ್ಲ ಇರಬೇಕಾದ್ರೆ ಅವೆಲ್ಲ ಸಮಸ್ಯೆಗಳನ್ನ ಅನುಭವಿಸಿ ನಿರ್ಮಾಪಕರು ಇನ್ವೆಸ್ಟ್ ಮಾಡ್ತಾರೆ ಅವ್ರು ಉಳಿಸ್ಕೊಳ್ಳಿ ಇಂಡಸ್ಟ್ರಿಗೆ ಮೊದಲನೇದು ಎರಡನೇ ಕನ್ನಡ ಸಿನಿಮಾ ಓಕೆ ಮಿಸ್ ಮಾಡಿದ್ರೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಪಂಚದಲ್ಲಿ ಏನು ಮಿಸ್ ಆರು ವರ್ಷಕ್ಕೊಂದು ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ಏನು ಬರ್ತದೆ ಹುಟ್ಟುಹಬ್ಬ ನಮ್ಗೆ ಬಂದೇ ಬರ್ತದೆ ನಿಮ್ದು ಯಾವತ್ತಾರು ಬರಲಿ ಥಿಯೇಟರ್ಗೆ ಇವಾಗ ಬಂದು ಮಾಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ನಿಮ್ಗೆ ತಲೆ ಜೂನ್ 6 ತನಕ ಆಮೇಲೆ ಈ ಸಿನಿಮಾ ಸ್ಪೆಷಾಲಿಟಿ ಏನಂದ್ರೆ ಇವ್ರು ಈ ವರ್ಷ 2 ವರ್ಷದ ಸಿನಿಮಾ ಇದು ಈ ವರ್ಷ ರಿಲೀಸ್ ಆಗಿ ಮುಂದಿನ ವರ್ಷ ಬನ್ನಿ ಥಿಯೇಟರ್ಗೆ ಇರ್ತದೆ ಜನವರಿ 1ನೇ ತಾರೀಕು ನಾಳೆ ಬನ್ನಿ ಮುಂದಿನ ವರ್ಷ ಅದು ಆಗ್ಲೂ ಥಿಯೇಟರ್ 2 ವರ್ಷದ ಸಿನಿಮಾ ಸರ್ ಏನು ಸರ್ ಇದು ಎಲ್ಲರೂ ಆಗಿದೆ ಸರ್ ಮಕ್ಕಳಿಗೆ ಅಲ್ಲ ಒಳ್ಳೆದಾಗ್ಲಿ ವೇರಿಯಸ್ ಥಿಯೇಟರ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನನಗೂ ತುಂಬ ಅದೇ ಸಂತೋಷ ಇದೆ ಜೊತೆಗೆ ಮನು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಸೊ ವೀರ್ ಆಲ್ ವೆರಿ ಹ್ಯಾಪಿ ಎಸ್ ಜನ ಎಲ್ಲ ಒಳ್ಳೊಳ್ಳೆ ಅಂದ್ರೆ ಇದರಲ್ಲಿ ಸ್ವಲ್ಪ ಫಿಲ್ಲರ್ ಕಾಮಿಡಿ ಇರೋದ್ರಿಂದ ಕಾಮಿಡಿಗೆ ಮನೋಜ್ ಅವ್ರ ಕಾಮಿಡಿಗೆ ಎಲ್ಲ ಸಾಕಷ್ಟು ಜನ ನಗ್ತಾ ಇದ್ರು ಖುಷಿ ಪಡ್ತಾ ಇದ್ರು ಸೊ ಅದೆಲ್ಲ ಚೆನ್ನಾಗಿ ಮೂಡ್ ಬಂದಿದೆ ಸೊ ನೀವು ಇನ್ನ ಹೆಚ್ಚೆಚ್ಚು ಜನ ಬಂದು ನಮ್ಮ ಸಿನಿಮಾ ನೋಡಿದ್ರೆ ನಮ್ಗೆ ಸಂತೋಷ ಆಗುತ್ತೆ ಹೌದೌದು ಅಂದ್ರೆ ನಾನು ಈ ತರದ ಒಂದು ಪಾತ್ರ ನಾನು ಮಾಡಿರ್ಲಿಲ್ಲ ಒಂದು ಸ್ವಲ್ಪ ಸೀರಿಯಸ್ ಆಗಿದೆ ಸ್ವಲ್ಪ ಒಂದು ಈ ಕಪಟ ಮೋಸ ಆ ತರದ ಒಂದು ಪಾತ್ರ ಇದೆ ಚೆನ್ನಾಗಿ ಮಾಡಿ ಅಂದ್ರೆ ಚೆನ್ನಾಗಿ ಮಾಡಿದೀನಿ ಅಂತ ಎಲ್ಲರೂ ಹೇಳ್ತಾರೆ ಸೊ ನೋಡೋಣ ಫಸ್ಟ್ ಶೋ ನೋಡ್ಬೇಕಾದ್ರೆ ಯಾವಾಗಲೂ ಟೆನ್ಷನ್ ಇರುತ್ತೆ ಒಂದು ಫಿಯರ್ ಇರುತ್ತೆ ಒಂದು ಭಯ ಇರುತ್ತೆ ಬಟ್ ಈ ಸತಿ ಇಲ್ಲಿ ನೋಡ್ಬೇಕಾದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು ಅಂದ್ರೆ ನಾವು ಅನ್ಕೊಂಡು ಜೋಕ್ ಎಲ್ಲ ಸ್ಪಂದಿಸ್ತಾ ಇದ್ರು ಸೊ ಅಷ್ಟು ಸಾಕು ಅಷ್ಟು ಅದು ನಮಗೆ ಒಂದು ತೃಪ್ತಿ ಕೊಟ್ಟಿದೆ ಇಲ್ಲ ಅದೇ ಇದರಲ್ಲಿ ಈ ಸಿನಿಮಾದಲ್ಲಿ ನಾವು ಮುಂಚೆನೆ ಅಂದ್ರೆ ನಾವು ಟ್ರೈಲರ್ಲೆ ಹೇಳಿದ್ವಿ ಅಂದ್ರೆ ಯಾರಿಗೂ ಅಂದ್ರೆ ಯಾರು ಫೇರ್ ಇರಲ್ಲ ಸೊ ಆ ಥರನೇ ನಾವು ಟ್ರೈಲರ್ ತೋರಿಸಿರೋದ್ರಿಂದ ನಾವು ಯಾವುದು ಮಿಸ್ಲೀಡ್ ಮಾಡೋದಕ್ಕೆ ಹೋಗಿಲ್ಲ
ಸೊ ಜನಗಳು ಮಿರ್ಚಿ ಫ್ಲೇವರ್ ದೂದ್ ಪೇಡನ ಇಷ್ಟಪಟ್ಟರು ಅಂತ ಅನ್ನಿಸ್ತಾ ಅನ್ಕೊಂಡಿದ್ದೀನಿ. ಇನ್ನ ಇದು ಫಸ್ಟ್ ಶೋ ಅಲ್ವಾ, ಇನ್ನ ಹೆಚ್ಚಿನ ಶೋ ಜನ ಬಂದು ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವ ಥಿಯೇಟರ್ ಹೋಗೋ ಪ್ಲಾನ್ಸ್? ಅದು ನಮ್ಮ ಪ್ರೊಡ್ಯೂಸರ್ ಕಿಶೋರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ತಿಳಿಸ್ತೀವಿ. ಎಲ್ಲ ಥಿಯೇಟರ್ ಗಳಿಗೂ ಕೂಡ ಭೇಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಜೊತೆಗೆ ಇದರ ನಂತರ ಈಗ ಮೈಸೂರು ಮತ್ತು ಹಾಸನ ಕೂಡ ನಮ್ಮದು ನಮ್ಮ ಎಲ್ಲ ಇಡೀ ಚಿತ್ರತಂಡ ನಾವು ಎಲ್ಲ ಥಿಯೇಟರ್ ಗಳನ್ನ ವಿಸಿಟ್ ಮಾಡ್ತಿದ್ದೀವಿ. ಈಗಂತೂ ಬೆಂಗಳೂರಿನಲ್ಲಿ ಮೊದಲು 3 ದಿವಸ ಮಾತ್ರ ಎಲ್ಲ ಬೆಂಗಳೂರಲ್ಲಿ ಪ್ರತಿ ಮಲ್ಟಿಪ್ಲೆಕ್ಸ್ ಸಹಿತವಾಗಿ ಸಿಂಗಲ್ ಸ್ಕ್ರೀನ್ ಸಹಿತವಾಗಿ ಎಲ್ಲ ಥಿಯೇಟರ್ಗಳು ಕೂಡ ನಾವು ಈ ಕ್ಷಣದಿಂದನೇ ಈಗ ನಮ್ಮದು ವೀರೇಶ ಥಿಯೇಟರ್ ಈಗ ಮುಗಿದಿದೆ, ಎಲ್ಲರ ಆಶೀರ್ವಾದದಿಂದ ಹೌಸ್ಫುಲ್ ಆಗಿದೆ. ಈಗ ಮುಂದಿನ ಈಗೆಲ್ಲ ಎಲ್ಲ ಶೋಗಳಿಗೆ ಬೇರೆ ಬೇರೆ ಚಿತ್ರಮಂದಿರಗಳಿಗೆ ನಮ್ಮ ದಿಗಂತ ಅವರ ನೇತೃತ್ವದಲ್ಲಿ ಇಡೀ ಚಿತ್ರತಂಡ ಶುಭಾಶಯ ಭೇಟಿ ಮಾಡಿ ಪ್ರೇಕ್ಷಕರನ್ನೆಲ್ಲ ಕೂಡ ಮಾತಾಡ್ಸ್ಕೊಂಬರ್ಬೇಕು ಅಂತ ಹೇಳಿ ನಾನು ಯೋಜನೆ. ಇಲ್ಲ, ಕಾರಣಾಂತರಗಳಿಂದ ಬರಲಿಲ್ಲ, ಬಟ್ ನಾನು ಮುಂದಿನ ಥಿಯೇಟರ್ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ಸಾರಿ. ಕವಿತಾ ಗೌಡರು ಅವರು ದಂಪತಿಗಳ ಸಮೇತ ಪ್ರವಾಸ ಹೋಗಿದ್ದಾರೆ. ಬಹುಶಃ ಅವರು ಇದು 2 ದಿವಸದಲ್ಲಿ ಬರ್ತೀನಿ, 2ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ತದನಂತರ ಅವ್ರ ಜೊತೆ ಎಲ್ಲ ಥಿಯೇಟರ್ಗಳು ಕೂಡ ಅವ್ರಿಗೆ ವಿಸಿಟ್ ಮಾಡ್ತಾರೆ. ಅವರು ಕೂಡ ಎಲ್ಲ ಲೈವಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದಾರೆ ಅವರ ಒಂದು ಫ್ಯಾನ್ಸ್. ಹೊಸ ವರ್ಷದ ಯಾಕೆ ಮುಂದೆನೆ ಮಂತ್ ಮುಂಚೆನೆ ಪ್ಲಾನ್ ಮಾಡಿಬಿಟ್ಟಿದ್ರಂತೆ. ಹಾಗೆ ಅದು ಆ ಕಾರಣಕ್ಕೆ ಬಂದಿದ್ದೆ, ಯಾಕಂದರೆ ಸಿನಿಮಾ ಪ್ರಮೋಷನ್ಗೆಲ್ಲ ತುಂಬ ಸಾಥ್ ಕೊಟ್ಟಿದ್ದಾರೆ ಅವರು. ಇವತ್ತು ಸಿನಿಮಾಗೆ ಬಂದಿಲ್ಲ ಅಷ್ಟೇ, ಹಾಗಾಗಿ ನೆಕ್ಸ್ಟ್ ಅವರು ಸೋಮವಾರ ನಂತರ ಎಲ್ಲ ನಮ್ಮ ಜೊತೆ ಸೇರ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಿಮ್ಮ ಆರೈಕೆ, ನಿಮ್ಮ ಆಶೀರ್ವಾದ ನಮ್ಮ ಹುಟ್ಟುಹಬ್ಬದ ಶುಭಾಶಯ ಚಿತ್ರಗಳ ಮೇಲಿರಲಿ. ಇವಂಥವ್ರಿಗಂತೂ ಹೊಸ ವಿಶೇಷವಾದ ಶೇಡು, ಇದುವರೆಗೂ ನೋಡಿರೋದು ಒಂದು ತತ್ವಿರುದ್ಧವಾದ ಶೇಡು ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳಲ್ಲಿ ಒಂದು ಮಾಡಿದ್ದಾರೆ. ಯಾಕಂದರೆ ಒಬ್ಬ ಕಲಾವಿದ ಎಲ್ಲ ಶೈಲಿನಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಬೇಕು ಅಂತ ಇದೆ. ಅದನ್ನು ನಾವು ಮಾಡಿಸ್ತೀವಿ ಅಂತ ನಮಗೆ ತುಂಬ ನಮ್ಮ ಕೃಷ್ಣಪ್ಪ ಸಿನಿಮಾ ಬಹಳ ಎಮ್ಮೆ. ಫಸ್ಟ್ ಟೈಮ್ ನಮ್ಮ ಬ್ಯಾನರ್ನಲ್ಲಿ ಬೇರೆ ರೀತಿಯಾದ ಇನ್ನೊಂದು ಪ್ರತಿ ದಿಗಂತರಲ್ಲಿ ಇನ್ನೊಂದು ರೀತಿಯಾದಂಥ ವಿಶೇಷ ಪ್ರತಿಭೆ ಇರ್ತಕ್ಕಂಥದ್ದು ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೋಡಿದ್ದು. ನಾನು ಕೂಡ ತುಂಬ ಒಳ್ಳೆ ಪ್ರತಿ ಕ್ಷಣವೂ ಕೂಡ ಟ್ವಿಸ್ಟ್ಗಳನ್ನ ಕೊಟ್ಟಂಥದ್ದು ಸಂಭಾಷಣೆ ರೀ ರೆಕಾರ್ಡಿಂಗ್ ಬಗ್ಗೆ ಎಲ್ಲರೂ ಎಮ್ಮೆ ಪಡ್ತಾ ಇದ್ರು. ನನಗೆ ಅದೊಂದು ಖುಷಿ, ಒಬ್ಬ ನಿರ್ಮಾಪಕನಾಗಿ ಅದರ ಪ್ರೇಕ್ಷಕರ ಮನದಲ್ಲಿ ಆ ಸಂತೋಷ ಕಾಣ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ತಂದಿದೆ. ಹಾಗಾಗಿ ಈ ಸಿನಿಮಾ ಇವತ್ತೆಲ್ಲ ರಾಜ್ಯಾದ್ಯಂತ ಎಲ್ಲ ಸಿನಿ ಪ್ರೇಕ್ಷಕರು ಸಿನಿಮಾನ ಗೆಲ್ಲಿಸಬೇಕು. ಯಾಕೆಂದ್ರೆ ಇವತ್ತೆಲ್ಲ ಪರಭಾಷಾ ಚಿತ್ರಗಳ ಅವಳಿ ನಡೆದು ಇವತ್ತು ಒಳ್ಳೆಯ ಸಿನಿಮಾನ ಗೆಲ್ಲಿಸಿ ಭಾಳ ಕನಸಿಟ್ಕೊಂಡು ತುಂಬ ಶ್ರಮ ಪಟ್ಟು ಇವತ್ತು ಓ ಟಿ ಟಿನಲ್ಲಿ ಎಲ್ಲೂ ಯಾವ ರೀತಿ ಸಿನಿಮಾ ನೋಡ್ತೀರಿ ಆ ಸಿನಿಮಾ ಕನ್ನಡ ಸಿನಿಮಾದಲ್ಲಿ ನಮ್ಮ ಕುಟುಂಬದ ಶುಭಾಶಯಗಳು ಇದೆ. ಎಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ. ಜೈ ಹಿಂದಿ. ತುಂಬ ಖುಷಿ ಆಗುತ್ತೆ, ಪ್ರಮುಖ ಪಾತ್ರ ಅಂದಾಗ ನಾನು ಎಲ್ಲಿ ಏನೇನು ಫಿಲ್ಮ್ ಆಗಿರುತ್ತೋ ಏನೋ ಅಂತ ಜೀವ ಡಬಡ ಬಡವ ಅಂತ ಪಡ್ಕೊಂಡಿದ್ದೆ. ಬಟ್ ಸಿನಿಮಾದಲ್ಲಿ ಒಂದು 10 ನಿಮಿಷಕ್ಕೂ ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಆ ಬಡಪ್ಪ ಕಾಮಿಡಿ ವರ್ಕೌಟ್ ಆಗಿದೆ, ಒಂದು ವಿಸಿಲ್ ಚಿಕ್ಕಬಳ್ಳೆ ಮನೆಯಲ್ಲಿ ತುಂಬ ಖುಷಿ ಆಯಿತು. ಇವತ್ತು ನಮ್ಮ ಜನ್ಮ ಇಷ್ಟು ವರ್ಷ ಸೈಕಲ್ ಹೊಡೆದಲ್ಲ 3 ವರ್ಷ ಸಾರ್ಥಕ ಆಯಿತು ಸರ್. ಥ್ಯಾಂಕ್ ಯು. ಎಲ್ಲ ಸಿನಿಮಾ ಯಾರ್ಯಾರು ನೋಡಿದ್ರೆ ಮಿಸ್ ಮಾಡಿಕೊಂಡಿಲ್ಲ, ಹುಟ್ಟುಹಬ್ಬದ ಶುಭಾಶಯಗಳು ಸಿನಿಮಾ ದಯಮಾಡಿ ಒಂದು ಸಿನಿಮಾ ನೋಡಿ. ನೀವು ಕೊಟ್ಟಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ. 10 ನಿಮಿಷಕ್ಕೆ ಸರ್ ಹೇಳಿದಂಗೆ ಬಿಟ್ಟು ಒಂದೊಂದು ಕಡೆ ಸೀಟ್ ಅಲ್ಲಿ ಏನಾಗುತ್ತೆ ಕ್ಯೂರಿಯಾಸಿಟಿ ಮೂಡ್ ಮಾಡುತ್ತೆ, ಖಂಡಿತ ಮಿಸ್ ಮಾಡೋದಿಲ್ಲ. ಜನ ತುಂಬ ಒಂದೊಂದು ಚಿಕ್ಕ ಚಿಕ್ಕೆಲ್ಲ ಪಂಚಿಂಗ್ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಆಗ ಅವಾಗಲೇ ಅನ್ಕೊಂಡಿದ್ದಲ್ಲ ಪರವಾಗಿಲ್ಲಪ್ಪ ಪಂಚಿಂಗ್ ಎಲ್ಲ ವರ್ಕ್ ಆಗಿದೆ ಅಂತ. ಕೊನೆವರೆಗೂ ಕೂಡ ಯಾರು ಒಂಚೂರು ಶೇಪ್ ಆಗಲಿಲ್ಲ, ಏನಾಗ್ಬೋದು ಅಂತ ಸುಮ್ಮನೆ ಸೀಟ್ ಕಡೆ ನೋಡ್ತಾ ಇದ್ರು. ಆ ಸಂಜೆ ದೇವರು ಬದುಕೇಳ ತುಂಬ ಚೆನ್ನಾಗಿ ತುಂಬ ಇಷ್ಟ ಆಯಿತು. ಜನ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್.